ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಬೋನಡಿಗೆ ಸೇರಿದ ಸರ್ಕಾರಿ ಗೋಮಾಳ ಜಾಗದಲ್ಲಿ ಅನಧಿಕೃತವಾಗಿ ನಿವೇಶನ ಗುರುತಿಸಲು ಯತ್ನಿಸಿದ ಸಾವಿರಾರು ಅಮಾಯಕ ಮುಸ್ಲಿಮರು ನಾವು ನಿರ್ಗತಿಕರು, ನಮಗೆ ನಿವೇಶನ ಕೊಡಿ ಎಂದು ಒತ್ತಾಯಿಸಿದರು. ಅಮಾಯಕರನ್ನು ರಾಜಕೀಯ ತಾಣವನ್ನಾಗಿ ಬಳಸಲು ಯತ್ನ. ಗಾಳಿ ಸುದ್ದಿಗೆ ಪ್ರೇರಿತರಾದ ಅಮಾಯಕ ಮುಸ್ಲಿಂ ಜನಾಂಗದವರು ಭುವನಳ್ಳಿಯ ಸರ್ವೆ ನಂಬರ್ 67-68 ಸರ್ಕಾರಿ ಜಾಗದಲ್ಲಿ ಗುಡಿಸಲು ನಿರ್ಮಾಣಕ್ಕಾಗಿ ಅನಧಿಕೃತವಾಗಿ ನಿವೇಶನ ಗುರುತಿಸುವ ಯತ್ನ. ನಾವು ನಿರ್ಗತಿಕರು, ನಮಗೆ ನಿವೇಶನ ಬೇಕೇ ಬೇಕು ಎಂದು ಒತ್ತಾಯಿಸಿದರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಪಡೆ ಜಾಗ ಖಾಲಿ ಮಾಡಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಶಿರಾದ ಬೋನಳ್ಳಿಯ ಸರ್ವೆ ನಂಬರ್ 67-68 ಸೇರಿದ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಜನಾಂಗದವರು ಅನಧಿಕೃತವಾಗಿ ಗುಡಿಸಿಲನ್ನು ನಿರ್ಮಿಸಲು ಸ್ಥಳವನ್ನು ಗುರುತಿಸುತ್ತಿದ್ದರು. ಹೆಸರನ್ನೇಳಲು ಇಚ್ಛಿಸದ ಅವರ ನಾಯಕರು, ಹೋಗಿ ಸರ್ಕಾರದ ಜಮೀನಿನಲ್ಲಿ ಗುಡಿಸಲು ಹಾಕಿಕೊಳ್ಳಿ, ಅದು ನಿಮಗೆ ಸೇರುತ್ತದೆ ಎಂದು ಹೇಳಿದ ಗಾಳಿ ಸುದ್ದಿ ಒಬ್ಬರಿಂದೊಬ್ಬರಿಗೆ ಹರಡಿ ಸಾವಿರಾರು ಸಂಖ್ಯೆಯಲ್ಲಿ ಗೋಮಾಳ ಜಮೀನಿನಲ್ಲಿ ತಮ್ಮ ನಿವೇಶನ ಗುರುತಿಸಿಕೊಳ್ಳಲು ಗಳಗಳನ್ನು ನೆಟ್ಟು ಅದಕ್ಕೆ ದಾರ ಕಟ್ಟಿ ಗುರುತು ಮಾಡಿಕೊಂಡರೆ ಇನ್ನೂ ಕೆಲವರು ಗಾಳಿಯ ಸೀರೆಯನ್ನೇ ಹರಿದು ಗಳಗಳಿಗೆ ಕಟ್ಟಿದ್ದರು. ತಮ್ಮ ರಾಜಕೀಯ ದಾಳಕ್ಕಾಗಿ ಕೂಲಿಯಿಂದ ಜೀವನ ಸಾಗಿಸುವ ಅಮಾಯಕ ಜನರಿಗೆ ನಿವೇಶನ ಸಿಗುತ್ತದೆ ಎಂಬ ಸುಳ್ಳು ಮಾಹಿತಿ ನೀಡಿದುದರ ಪರಿಣಾಮ ಜಮಾಯಿಸಿದ ಸಾವಿರಾರು ಜನರನ್ನು ಪೊಲೀಸ್ ಪಡೆ ಹಾಗೂ ಕಂದಾಯ ನಿರೀಕ್ಷಕರು ಖಾಲಿ ಮಾಡಿಸಲು ಹರಸಾಹಸ ಪಡಬೇಕಾಯಿತು. ನಿಮ್ಮ ಹೆಸರು ಸರ್? ಹಿಬ್ಬೇಗ. ಹಾ ಹೇಳಿ ಸರ್, ಎಲ್ಲಿ ವಾಸ ಇರೋದು ಈಗ? ಬೇಗಮ್ಮಲ್ಲ. ಹಾ, ಈಗ ಇಲ್ಲಿ ಎಲ್ಲರೂ ಬಂದ್ರಲ್ಲ, ಯಾಕೆ ಒಂದೇ ಸರಿ ಬಂದು ಎಲ್ಲ ಜನಗಳು ಹೇಳಿರೋದಕ್ಕೆ ಜಾಗ ಐತೆ ಇಟ್ಕೊಳ್ರಿ ಅಂತ ಹೇಳಿರೋದಕ್ಕೆ ನಾವೆಲ್ಲ ಬಂದು ಜಾಗ ಹಿಡಿದಿದ್ವಿ. ಆದ್ರಿಂದ ಜನ ಸುಮ್ಮನೆ ಒಬ್ಬರಿಂದ ಒಬ್ರು ಹೇಳಿರೋ ಗಾಳಿ ಸುದ್ದಿ ಗಾಳಿ ಸುದ್ದಿ ಹಿಂಗ ಹೇಳಿರೋದಕ್ಕೆ ಎಲ್ಲರೂ ಬಂದು ಇಟ್ಕೊಂಡಿದ್ರು. ನಾವು ಹಿಡಿದಿದ್ವಿ ಇಲ್ಲ ಅನ್ನಲ್ಲ, ನಮ್ಗೂ ಮನೆ ಐತೆ, ಇದ್ರು ನಮ್ಗೆ ಅಕ್ಕ ಪತ್ರ ಇಲ್ಲ ಏನಿಲ್ಲ, ಒಂದು ಬ್ಯಾಂಕ್ನಾಗ ಹೋಗಿದ್ರೆ ಒಂದು 50,000 ರೂಪಾಯಿ ದುಡ್ಡು ಬರೋಲ್ಲ, ಆದ್ರಿಂದ ಏನೋ ಒಂದು ಆಗುತ್ತೆ ಅನುಕೂಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಾವು ಇಟ್ಕೊಂಡಿದ್ವಿ ಇಲ್ಲ ಅನ್ನಲ್ಲ. ನೀವು ಎಲ್ಲರೂ ಹಿರಿಯರು ಹೇಳ್ತಾ ಇರೋದು ನಾವು ಬಿಟ್ಟು ಹೋಗ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಎಲ್ಲಿ ವಾಸ ಇರೋದು ನೀವು? ಸ್ವಂತ ಮನೆ ಇಲ್ವಾ? ಇಲ್ಲ ಸರ್. ಹೇಳಿ ಸರ್. ಮನೆ ಇಲ್ಲ, ಏನೂ ಇಲ್ಲ, 25 ವರ್ಷದಿಂದ ನಾವು ವ್ಯವಹಾರ ಮಾಡ್ಕೊಂಡಿದ್ದೀವಿ. ನಮಗೆ ಒಂದು ಮನೆ ಕೊಡ್ರಿ ಅಂದರೆ ಏನೂ ಕೊಡೋಕ್ಕಿಲ್ಲ, ಸಹಾಯ ಮಾಡೋಂಗಿಲ್ಲ. ನಮಗೆ ಒಂದು ಸ್ವಲ್ಪ ಏನೋ ಅನುಕೂಲ ಆಗುತ್ತೆ ಅಂತ ಜನ ಹೇಳಿದರು, ಅದಕ್ಕೆ ನಾವು ಬಂದು ಇಲ್ಲಿ ಜಾಗ ಹಿಡಿದಿದ್ದೀವಿ. ಈಗ ಮನೆಗೆ ಅರ್ಜಿ ಸಲ್ಲಿಸಿದ್ರ ನೀವು ಮನೆ ಇಲ್ಲ ಅಂತ? ಮತ್ತೆ ಅರ್ಜಿ ಸಲ್ಲಿಸಿದ್ರೆ ಅವ್ರು ಕೊಡೋಕೆ ಮುಂಚೆನೆ ಇಲ್ಲಿ ಎಲ್ಲರೂ ಬಂದಿದ್ರು ಯಾಕೆ? ಡಾಕ್ಯುಮೆಂಟ್ ಇದೆ, ಅರ್ಜಿ ಇದೆ, ತೋರಿಸಿ ಅಂದ್ರೆ ಒಂದು ಅಕಮ್ಮ ತೋರಿಸ್ತೀನಿ ನಾನು. ಅರ್ಜಿ ಸುಮಾರು ತಗೊಂಡಿದ್ದಾರೆ, ಪರಿಹಾರ ಇನ್ನೂವರೆಗೂ ಸಿಗಲಿಲ್ಲ. ಇನ್ನೂವರೆಗೂ ಪರಿಹಾರ ಸಿಕ್ಕಿಲ್ಲ. ಜೀವನ ಇದೆ, ಕಷ್ಟ ಇದೆ, ಬರಗಾಲ ಬಂದಿತ್ತೆ ನಮ್ಮ ತಾಲೂಕಿಗೆ. ಸಾಕ್ಬೇಕು, ನಾವು ಒಬ್ರು ದುಡಿಬೇಕು ಅಷ್ಟೇ. ಸರ್ದಾರ್ ಖಾನ್ ಯಾರು ಇಲ್ಲಿ ಬಂದು ಸೇರ್ಕೊಂಡು ಯಾರ್ಯಾರು ಹೇಳ್ಬಿಟ್ಟವ್ರೆ? ಯಾರು ಹೇಳಿರೋದು? ಯಾರ್ಯಾರು ಸುಮ್ನೆ ಶಾಸಕರು ಹೇಳಿಲ್ಲ, ಶಾಸಕರು ಹೇಳಿಲ್ಲ, ಜನಗಳು ಹೊರ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಲೀಡರ್ ಹೇಳಿರೋದು ಇಲ್ಲಿ ಹೋಗಿ ಸೈಡ್ ಅನ್ಸ್ತಾ ಇದ್ರು ಅಂತ ಹೇಳಿದ್ದಾರೆ. ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟವ್ರು ನಾಳೆ. ಈಗ ಅವ್ರ ಮಾತು ಈಗ ಎಲ್ಲ ಯಾರು ಯಾರು ಹೇಳಿದ್ಕೆ ಎಲ್ಲರೂ ಬಂದು ಇಲ್ಲಿ ಊಟ ತಿಂಡಿ ಎಲ್ಲ ಇಲ್ಲ ಇದನ್ನು ಚುನಾವಣೆ ಮಾಡ್ಬಿಟ್ಟು ಇಲ್ಲಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಅಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಅವ್ರ ಕೆಲಸ ಬಿಟ್ಟು ಆಮೇಲೆ ಗಳಗಳು ಅವೆಲ್ಲ ತಂದು ಇದೆಲ್ಲ ಹಾಕಿ ಅದ್ ಖರ್ಚು ಇದೆಲ್ಲ ಆಸೆ ಜನಗಳಿಗೆ ಹೇಳಿದ್ರು. ನಿಮ್ಮ ಹೆಸರು ಹೇಳಿ ಸರ್. ಈಗ ಏನ್ ಕೆಲಸ ಮಾಡೋದ? ಮನೆ ಇಲ್ವಾ ಸ್ವಂತ? ಈಗ ಎಲ್ಲ ವಾಸ ಇರೋದ? ಬಾಡಿಗೆ ಮನೆಯಲ್ಲಿ. ಹಾ ಸರಿ, ಯಾರು ಹೇಳಿದಪ್ಪ ಈಗ ಇಲ್ಲಿಗೆ ಬರಬೇಕು, ಇಲ್ಲಿ ಹಾಕ್ಬೇಕು, ಜಾಗ ಸಿಗುತ್ತೆ ಅಂತ ನಿಮಗೆ? ಜನ ಹೇಳಿದ್ರೆ ನಾವು ಬಂದಿದ್ದು ಎಷ್ಟು ದಿನದಿಂದ ಆಗ್ತಾ ಇದಾರೆ ಇಲ್ಲಿ? ಅಲ್ಲಪ್ಪ ಇಲ್ಲಿ ಎಷ್ಟು ದಿನದಿಂದ ಜನ ಇಷ್ಟೊಂದು ಜನ ಇಷ್ಟೆಲ್ಲ ಹಾಕಿದಲ್ಲ, ಎಷ್ಟು ದಿನದಿಂದ ಆಗ್ತಾ ಇದಾರೆ? ಒಂದು ವಾರದಿಂದ ವಾರದಿಂದ ಆಗ್ತಾರೆ, ವಾರದಿಂದ ಆಗ್ತಾ ಇದಾರೆ. ನಾವು ಬಂದು ಇಲ್ಲೇ 2 ದಿವಸ ಇಲ್ಲಿ. ನೀವು ಬಂದಿದ್ದೆ ಯಾವಾಗ?
ನೀವು ಒಂದ್ ವಾರದಿಂದ ಬರ್ತಾ ಇದ್ದೀರಾ? ಸೈಡ್ ಹಾಕಿದ್ಮೇಲೆ ಹೋಗ್ರಿ ಸಿಗಲ್ಲ ಅಂತ ಹೇಳ್ತಾ ಇದಾರೆ ಎಲ್ಲರೂ. ಇದು ನಮ್ಗೆ ನ್ಯಾಯ ಬೇಕು ಸರ್. ಮನೆ ಬೇಕು, ಮನೆ ಇಲ್ಲ, ಜೀವನ ಮಾಡೋದು ಬಹಳ ಕಷ್ಟ ಐತೆ. ನಮ್ ತಾಲೂಕು ಬರಗಾಲ ಆಗಿದೆ, ಸ್ವಂತ ಮನೆಗಳಿಲ್ಲ, ಕೂಲಿ ಮಾಡ್ಕೊತಿರೋ ಕಷ್ಟ ಐತೆ, ಮಕ್ಳಿಗೆ ಸಾಕೋದು ಕಷ್ಟ ಐತೆ. ಇವಾಗ ಇರೋ ಶಾಸಕರು ಈ ಬಡವರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು. ಮಾಡ್ಕೊಟ್ರೆ ನಾವು ನಮ್ಗೆ ತಿನ್ನಕ್ಕೆ ಇಟ್ಟಿಲ್ಲ, ಬಿಡಿ ಕಟ್ಟಿ ಸಂಸಾರ ಮಾಡ್ಬೇಕು. ನಾವು ಮನೆ ಇಲ್ಲಿದ್ರೆ ನಾವು ಎಲ್ಲ ಸತ್ಯ ಹೋಗೋಣ. ತಿಂಗಳು ಕಟ್ಟಿಲ್ಲ ಅಂದ್ರೆ ಮನೆ ಮಾಡಿ ಮನೆ ಖಾಲಿ ಬಿಡಬೇಕು. ಮನೆ ಇಲ್ಲ, ಮಠ ಇಲ್ಲ ಸರ್, ಎಲ್ಲಾದ್ರೆ ಬಡ ಕಟ್ಟವ್ರೆ. ಎಂಬತ್ತೊಂದು ಮನೆ ಮಾಡಿದ್ರು, ಮನೆ ಇದ್ರೆ ಮನೆ ಕೊಡೋರಲ್ಲಿ ಮನೆ ಕೊಡೋರಲ್ಲಿ ಎಲ್ಲ ಬಾಡಿ ಕೊಟ್ಟಿಲ್ಲ, ಮನೆ ತೆಗಿದವ್ರೆ. ಬಿಡಿ ಕಾಲೋನಿಗೆ 281 ಮನೆ ಮಾಡಿದ್ರು, ಕನಿಷ್ಠ ಯಾರಿಗೂ ಮನೆ ಇನ್ನೊಂದು ಮನೆ ಸಿಗಲ್ಲ ಅಲ್ಲಿ. ಮನೆ ಇರೋರಿಗೆ ಕೊಟ್ಟವ್ರೆ, ಮನೆ ಇದ್ರೆ ಮನೆ ಕೊಡೋರಲ್ಲಿ. ಬಿಡಿ ಕಾಲೋನಿಗೆ 4-4 ಮನೆ ಮಾಡ್ತಾರೆ, ಬಾಡಿ ಕೊಟ್ಟು 4-4 ಮನೆ ಬಾಡಿ ಕೊಟ್ಟಾರ, ಬಾಡಿ ಕೊಟ್ಟು ಮನೆ ಅವ್ರು ಮನಾಗಿದ್ದಾರೆ. ಮನೆ ಇಲ್ಲದ್ರ ಅವ್ರಿಗೆ ಬಾಡಿ ಕೊಡೋರಲ್ಲಿ 2-2 ಸಲ ಬಾಡಿ ಕೊಡ್ತಾರಲ್ಲಿ. ನಮ್ಗೆ ಮನೆಗಳು ಇಲ್ಲ, 4-4 ಸಲ ಬಡ ಬಾಡಿ ಕೊಡ್ತೀವಿ ನಾವು. ನೀರಿಂದ ನೀರಿಂದು ಮನೇದು ಎಲ್ಲ ಸೇರಿ 4-5 ಸಾವಿರ ಬಾಡಿ ಕಟ್ಬೇಕು. ಬಾಡಿ ನಮ್ಗೆ ಶಕ್ತಿ ಇಲ್ಲ. ನಾವು ಎಣ್ಣೆ ವ್ಯಾಪಾರ ಮಾಡ್ತೀವಿ, ಹಳ್ಳಿ ಮೇಲೆ ಹೋಗ್ತೀವಿ, ಬಿಡಿ ಸುತ್ತೀವಿ. ನಮ್ಗೆ ಮಾತ್ರ ಯಾತ್ರ ಇಲ್ಲ, ಬಾಡಿ ಕಟ್ಟಿಲ್ಲ. ಒಂದು ತಿಂಗಳು ಕಟ್ಟಿಲ್ಲ ಅಂದ್ರೆ ಮನೆ ಖಾಲಿ ಮಾಡ್ತಾ ಕಾಲ್ ಮಾಡ್ತಾರೆ ಎಲ್ಲೋಗ. ನಾವು ಸೈಟ್ ಬೇಕೇ ಬೇಕು, ಬೇಕೇ ಬೇಕು ಸರ್. ಭಾಳ ನೀರ್ ಬಂದ್ರೆ ಎಷ್ಟು ಅಡಿ ನಿಂತ್ಕೊಂತೀವಿ? ನೀರ್ ಬಂದ್ರೆ 24 ಅಡಿ ಅಂತಲ್ಲ, ಪಂಪಾಸ್ನಿಂದ ನಿಂತ್ಕೊಂತೈತೆ. ಇಲ್ಲಿ ಹಿಂದೆ ರೋಡ್ ಸ್ಟಾರ್ ರೋಡ್ ನಿಂದ ಆ ಕಡೆ ಹೋಗ್ತದೆ. ಅಂತದ್ರಲ್ಲಿ ಸೈಟ್ ಹಿಡಿಯಕ್ ಬಂದಿದ್ದಾರೆ. ಶಿರಾ ತಾಲೂಕು ದಾಸರಹಳ್ಳಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್ ಗೌಡರವರ ಮನೆಗೆ ಆಗಮಿಸಿದ ಟಿಬಿ ಜಯಚಂದ್ರ ಅವರನ್ನು ಹೇಮಾವತಿ ನೀರಿನ ಬಗ್ಗೆ ಮಾತನಾಡಿಸಿದಾಗ ಮೊದಲನೇದಾಗಿ ಬುಗುಡ್ನಹಳ್ಳಿಗೆ ನೀರು ಬಿಡೋದು ಅಂತೇಳಿ ಆಗಿದೆ. ಬುಗುಡ್ನಹಳ್ಳಿ ಅದೇನಾಗಿದೆ ಅಂದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್, ಕುಡಿಯೋಕ್ಕೆ ನೀರಿಲ್ಲ, ತುಂಬ ಖಾಲಿಯಾಗಿತ್ತು. ಈಗ ಹೆಚ್ಚು ಕಡಿಮೆ ತುಂಬ ತುಂಬಿದೆ. ಇದಾದ ಮೇಲೆ ಇದು ಬರ್ತಕ್ಕಂಥದ್ದು ಕುಣಿಗಲ್ಲು, ಕುಣಿಗಲ್ಲಿಗೆ ಬಿಡಬೇಕು ಅಂತೇಳಿ ಒಂದು ಇದಾಗಿದೆ. ಕುಣಿಗಲ್ಲು ಬಿಟ್ಟಿದ್ದಾರೆ ಈಗ ಅಲ್ಲಿ. ಕುಣಿಗಲ್ಲು ಬಹುಶಃ ಇನ್ನೊಂದು 2 ದಿವಸದಲ್ಲಿ ಅವರಿಗೆ ಕುಡಿಯೋಕ್ಕೆ ಆಗುವಷ್ಟು ನೀರು ಸೇರುತ್ತದೆ. ಬಹುಶಃ 31 ಅಥವಾ 1 ತಾರೀಕು ಅಷ್ಟದ ಕ್ಲಿಯರ್ ಆಗ್ತದೆ. ಕ್ಲಿಯರ್ ಆಗ್ತದೆ ಅದನ್ನು ನಮಗೆ ಮೊದಲು ಮಾಡಲು ಮೊದಲವ್ರಿಗೆ ಏನಾದರೂ ಮುಂದೆ ಅಲ್ಲ, ಅದನ್ನು ಈಗ
ಮೊದಲು ಇಲ್ಲಿ ಬರಲಿ, ಶಿರಾ ಕಣಂಬಳ್ಳಕ್ಕೆ ಬರಲಿ, ಕಣಂಬಳ್ಳಕ್ಕೆ ಬಂದು ಶಿರಾಕ್ಕೆ ಬರಲಿ. ಶಿರಾಕ್ಕೆ ಯಾವಾಗ? 31 ಒಂದು ಅಲ್ಲ 31 ಶಿರಾಕ್ಕಲ್ಲ, ಕಣಂಬಳ್ಳ ಫಸ್ಟ್. ಕಣಂಬಳ್ಳಕ್ಕೆ ನೀರು ಬಂದು ಆಮೇಲೆ ಕಣಂಬಳ್ಳದಿಂದ ತಿರುಗಿ ಶಿರಾಕ್ ಹೋಗ್ಬೇಕಾಗುತ್ತೆ, ಮದ್ಲೂರ್ಗೆ ಹೋಗ್ಬೇಕಾಗುತ್ತೆ. ಶಿರಾ ಎರಡನೇ ಅಧ್ಯಾಯ ಇದು ಅದು ಇದೆ ಅಂತ ಎಲಿಯೂರು ಕಣಂಬಳ್ಳ ಎಲಿಯೂರು ಮತ್ತು ಶಿರಾ ಮೊದಲು ನೀರು ಬಂದ್ಬಿಡ್ಬೇಕು. ಶಿರಾಕ್ಕೆ ಏನ ಇದು ಮದ್ಲೂರ್ಗೆ ಏನಾದರೂ ಈ ಸರಿ ವ್ಯವಸ್ಥೆ ಆಗಬಹುದಾ? ಮದ್ಲೂರಿಗೆ ನಮಗೆ ನಿಮ್ಮ ಒಂದು ಓಡಾಡೋದು ಪ್ರಯುಕ್ತ ಇರ್ತಕ್ಕಂಥ ನೀರು ಎಷ್ಟಪ್ಪ ಅಂತ 900 MCFT ನೀರು ನಮಗೆ ಅಲೋಕೇಶನ್ ಇರೋದು. 900 MCFT ಕೊಟ್ಟರೆ ಅಷ್ಟನ್ನು ಅರಿಸ್ಲೇಬೇಕು ಅವರು, ಅರಸಲ್ಲ ಅನ್ನಕ್ಕೆ ಬರೋದಿಲ್ಲ ಈಗ, ಯಾಕೆಂದ್ರೆ ಇದು ಅಲೋಕೇಶನ್ ಆಗಿರೋದು. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನೀರು ಕೂಡ ಇದೆ, ಇವತ್ತು ಹರಿಸಲ್ಲ ಅಂತ ಹೇಳಕ್ ಬರೋದಿಲ್ಲ. ಇದನ್ನು ನೀರು ಹರಿಸ್ಲೇಬೇಕಾಗುತ್ತೆ. 31-19 ಪ್ರಾರಂಭ ಆಗ್ತದೆ, ಈ ಸರಿ ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲಾರ್ದು ಅಂತ ನನ್ನ ಭಾವನೆ. ಸಿರಾದವರೆಗೂ ಏನು ತೊಂದರೆ ಆಗಲ್ಲ ಎಂಬ ಒಂದು ಭಾವನೆ ಇದು ನಂಬಿಕೆ ಇದೆ ಜನಗಳಲ್ಲಿ. ಆದರೆ ಮದ್ಲೂರಿಗೆ ಏನಾದರೂ ಸ್ವಲ್ಪ ಮದ್ಲೂರಿಗೂ ಕೂಡ ಅಲೋಕೇಶನ್ ಇದೆ ನೀರು. ಮದ್ಲೂರು ಕೆರೆಗೂ ಕೂಡ ಇದೆ, ಮದ್ಲೂರಿಗೆ ಮಧ್ಯ ಭಾರತದಲ್ಲಿ ಬರ್ತಕ್ಕಂಥ ಕೆರೆಗಳಿಗೂ ಕೂಡ ಅಲೋಕೇಶನ್ ಇರೋದ್ರಿಂದ ಯಾವ್ಯಾವ ಕೆರೆಗಳಿಗೆ ನೀರು ಸರ್ಕಾರದ ಆದೇಶ ಆಗಿದೆ ಅವೆಲ್ಲಕ್ಕೂ ನೀರು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿರೋದ್ರಿಂದ ನೀರು ಬರ್ತದೆ, ಆ ವಿಶ್ವಾಸ ನನಗಿದೆ. ಈಗ ನೀರು ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ನೀರು ಕೊಡಬಾರ್ದು ಅಂತೇಳಿ ರಾಜಕೀಯ ಮಾಡ್ತಕ್ಕಂಥವ್ರೇ ಜಾಸ್ತಿ ಜನ ಆಗಿದ್ದಾರೆ. ಸೊ ಹಾಗಾಗಿ ಅಂಥದ್ದೆಲ್ಲ ಪ್ರಶ್ನೆಗಳು ಬಂದಾಗ ಅದನ್ನು ಎದುರಿಸೋದಕ್ಕೆ ನಾವು ಸಮರ್ಥರಿದ್ದೀವಿ, ಎದುರಿಸ್ತೀವಿ. ತಾಲೂಕು ಪಂಚಾಯತ್ ಸದಸ್ಯ ಹನುಮಂತಪ್ಪ ಮಾಡಿದ ಆರೋಪ ತಿಳುವಳಿಕೆ ಇಲ್ಲದ ಹೇಳಿಕೆಯಾಗಿದೆ ಎಂದು ದಾಖಲೆ ಸಮೇತ ಸ್ಪಷ್ಟೀಕರಣ ನೀಡಿದ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್. ಸರ್, ಒಂದು ಆಕ್ಷನ್ ಪ್ಲಾನ್ ಕ್ರಿಯೋಜನೆ ಮಾಡೋಕ್ಕೆ ರೆಡಿ ಮಾಡಿದ್ವಿ, ಅದರಲ್ಲಿ SCP TSP ಅನುದಾನ ಬಂದೈತೆ ಅಂತ ಕೇಳಿವಿ. ಇಲ್ಲಪ್ಪ ಬಂದಿಲ್ಲ, ಅದು ಈ ಸತಿ SCPದು ಬಂದಿಲ್ಲ, TSPದು ಬಂದಿಲ್ಲ. ಅದು ಮಿಕ್ಕಿದ್ದೆಲ್ಲ ಲಿಂಕ್ ಡಾಕ್ಯುಮೆಂಟ್ ಆಗಿರ್ಬೋದು, ಆಮೇಲೆ ಅನರ್ಬಂಧಿತ ಆಗಿರ್ಬೋದು, ಅದು ಬಂದಿದೆ. ಅದನ್ನು ಮುಂದೆ ನೆಕ್ಸ್ಟ್ ಮೀಟಿಂಗಲ್ಲಿ ಇಕ್ಕೊಂಡು ಇದನ್ನು ಮಣಿಸ್ಬಿಟ್ಟು ಅನುಮೋದನೆ ಮಾಡೋಣ ಅಂತ ನನಗೆ ಹೇಳಿದ್ರು. ನಾನು ಇಂಡಿವಿಜುವಲ್ ಆಗಿ ಕೇಳಿದ್ವಿ. ಆಮೇಲಿಂದನ ನಾವೊಂದು 2-3 ದಿವಸ ನಾವೇ ವಾರಂಟ್ ಕೊಟ್ವಿ, ಮೀಟಿಂಗ್ ಕರೀರಿ ಸರ್. ಒಂದು ಸತಿ ಸುಮಾರು ದುಡ್ಡು ಎಲ್ಲ ವಾಪಸ್ ಹೋಗ್ಬಿಡ್ತು. ಈ ಸರಿ ನಾನು ಯಾಕೆ ವಾಕ್ ಮಾಡ್ತೀರಿ ಅಧ್ಯಕ್ಷೆ, ನೀವು ಇವಾಗ ಸ್ವಲ್ಪ ಮನವಿ ಮಾಡಿ ಇಂಥ ಡೇಟ್ಗೆ ಫಿಕ್ಸ್ ಮಾಡಿಕೊಡು ಅಂತ ಕೇಳಿದ್ವಿ. ಅದಕ್ಕೆ ಆಯಿತು ಒಂದಂತನ ಮಾಡೋಣ ಅಂತ ಹೇಳಿದ್ರು. ನಾವು ಹಿಂಗೇ ಕಾರಣ ಹೇಳ್ಕೊಂಡೇ ಬಂದರು, ನಾವೇನು ಮಾಡಿವಿ ಆಮೇಲಿಂದನ ಒಂದು 4-5 ದಿವಸ ಒಂದು ವಾರ ಕಳೆದಾದ್ಮೇಲೆ ನಾವು ತಾಲೂಕು ಪಂಚಾಯತಿಗೆ ಹೋದ್ವಿ. ಹೋದಾಗ ನಮ್ಮ ಊರಿನ ಸಮಾಜ ಕಲ್ಯಾಣ ಇಲಾಖೆ ಮ್ಯಾನೇಜರ್ನ ಯಾಕೆ ಸರಿ ಸರಿನ CPTSP ದುಡ್ಡು ಬಂದಿಲ್ಲವಂತೆ, ನಿನ್ನ ಮೀಟಿಂಗ್ ಬೇರೆ ಅಟೆಂಡ್ ಆಗಿರ್ಲಿಲ್ವಲ್ಲ, ಅದೇ ಆರೋಗ್ಯವನ್ನು ಬರೆದ ಹುಡುಗನ ಕಳಿಸಿದ್ದೆ ನೀನು. ಆ ಕೆಲಸ ಹೊತ್ತಿಗೆ ಅದನ್ನೇನು ಮಾತಾಡೋಕೆ ಬರಲಿಲ್ಲ, ಫೋನ್ ಕಳಪ್ಪ ನೀನು ನಮ್ಮ ಸಾಹೇಬ್ರೆಲ್ಲ ಬೇರೆ ಅಂತ ಅಂದಿದ್ದಕ್ಕೆ ಹಿಂಗೆಲ್ಲ ಮೀಟಿಂಗ್ ಬೇರೆ ಸರ್ ಜಡ್ಪಿಗೆ ಇವತ್ತು ಕಾರಣ ಅಂತ ಬಂದಿಲ್ಲ, ಅದು ನಾನು ಕಳಿಸೋರು ಅಂದರು. ಸರಿ ನೀನು ಮಾತಾಡಬೇಡ, ನೀನು ಮಾತಾಡಬೇಡ, ಮಾತಾಡ್ಕೊಂತ ಬಿಡು ಅಂತ ನಾವು ಕೇಳ್ತೀರಿ. ನಾವು ಸಾಯಂಕಾಲ ಫೋನ್ ಮಾಡಿದಾಗ ಯಾರು ಹೇಳಿದ್ರು ಮತ್ತೆ ಬರೀ DSP ದುಡ್ಡು ಬಂದಿಲ್ಲ ಅಂತನಾ? ಬಂದಿದ್ದಲ್ಲ, 6 ಲಕ್ಷ ದುಡ್ಡು ಬಂದೈತೆ. ಅದನ್ನು ಅದನ್ನ ಎಲ್ಲಿವರೆಗೂ ಒಂದು ತಿಂಗಳಾಗೈತೆ ಅದನ್ನು ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರು ನಮ್ಮ ಗಮನ ತಂದಿಲ್ವಲ್ಲ. ನಾನು ಕೆಟಗರಿ ಮೆಂಬರ್ ಇದ್ದೀನಿ, ನನ್ನ ಭಾಗದಲ್ಲಿ ಯಾರೋ ಕೇಳಿ ನಾನು ಅದು ಕಾರಣ ಹೇಳೋಕ್ಕಾಗಲ್ಲ ಅಂದೆ ನಾನು. ಹಂಗಂತಿದ್ದಂದೇನು ಇಲ್ಲ, ನಾನು ಅಲ್ಲಿ ಹೋಗ್ಬಿಟ್ಟು ತಾಲೂಕು ಪಂಚಾಯತಿ ನಾನು ಮೀಟಿಂಗ್ ಅಟೆಂಡ್ ಆಗಿಲ್ಲ, ಅದಕ್ಕೆ ನಾನು ಹೋಗಿ ಹೇಳಿ ಬಂದಿದ್ದೀನಿ. ಏನಪ್ಪ TSP ದುಡ್ಡು ಬಂದಿದೆ, ಅದನ್ನು ನೀವು ಡೇಟ್ ಫಿಕ್ಸ್ ಮಾಡಿಕೊಟ್ಟು ಕೊಂಚಲ ಗ್ರಾಮಕ್ಕೆ ಡೇಟ್ ಕೊಡಿ ಅಂತ ನಾನು ಹೇಳಿಬಿಟ್ಟು ಬಂದಿದ್ದೀನಿ. ಯಾರಿಗೆ ನಮ್ಮ ರೆಕಾರ್ಡ್ ಸೆಕ್ಷನ್ ಹೇಳಿ ಬಂದಿದ್ದೀನಿ, ಕೆ ಸರ್ಕಾರಗಳಿಗೆ ಅಧ್ಯಕ್ಷ ಸಿಗಲಿಲ್ಲ ನನಗೆ ಅಂದರು. ಸರಿ ಆಯ್ತು ಅಂತ ಸುಮ್ಕಾದ್ವಿ. ನಾನು ನನಗೆ ಗೊತ್ತಾಗಂತ ನಮ್ಗೆ ಮೆಂಬರ್ಗಳೆಲ್ಲ ಹೇಳಿದ್ವಿ, ನೋಡಪ್ಪ TSP ದುಡ್ಡು ಬಂದಿದೆ ಅಂತ. ಅದನ್ನು ಯಾರು ಗಮನಕ್ಕೆ ತರದಲ್ಲೇ ಅದನ್ನು ಯಾಕೆ ಪೆಂಡಿಂಗ್ ಇಕ್ಕಿರೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ವಿ. ಅಷ್ಟೊಳಗಾಗಿ ನಿನ್ನೆ ಮೊನ್ನೆ 3-4 ದಿವಸ ನೋಡೋದಾಗಲೇ ಕಟ್ಟಿ ಅಲ್ಲೇ ಮಾಡಿ ಜಡ್ಪಿ ಕಸ ಮತ್ತು ಕಾಲು ರೆಡಿ ಮಾಡೋರು. ನಾನೇ ಮಾಡಿದೆ, ಇಬ್ಬರು ಮೂವತ್ತು ಮೆಂಬರ್ಗಳು ನೋಡಿ ಪಟ್ಟಿ ರೆಡಿ ಮಾಡೋರು. TSP ದುಡ್ಡು ಬಂದಿಲ್ಲ ಅಂದರೆ TSP ದುಡ್ಡು ರೆಡಿ ಮಾಡಲ್ಲ, ಎಮ್ಮೆಲ್ಲಿ ಕಳಿಸೋರಲ್ಲ, ಹೆಂಗಿತ್ತು ಮನೆಯ ಅಂತಂದರೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಮನಕ್ಕೆ ಹಾಕಿದ್ವಿ. ಆವಾಗ ಅವರು ಹೋಗಿ ಏನಾಗ್ಬಿಟ್ರೆ ಅವ್ರನ್ನ ಪಟ್ಟಿರೋ ತಡೆ ಹಿಡಿದಿದ್ದಾರೆ. ಅದು ಎಲ್ಲ ಒಬ್ರಿಗೊಬ್ರು ಮೆಂಬರ್ಗಳೆಲ್ಲ ಗೊತ್ತಾಗ್ಬಿಟ್ಟು ಲೀಕ್ ಔಟ್ ಆಗಿ 50 ಲಕ್ಷ ರೂಪಾಯಿಗೆ ಆಕ್ಷನ್ ಪ್ಲಾನ್ ಕಳಿಸಿದ್ದಾರೆ ನಮ್ಮ ಮೆಂಬರ್ ಗಮನಕ್ಕೆಲ್ಲ ತರದಂಗೆ. ಅದಕ್ಕೆ ನಮ್ಮ ಮೆಂಬರ್ಗಳೆಲ್ಲ ಇವತ್ತು ಮೀಟಿಂಗ್ ಹೋಗೋದು ಬೇಡ, ಅದು ಅನ್ಮೋದನೆ ಆಗೋದು ಬೇಡ, ಅದನ್ನು ಸ್ಟಾಪ್ ಮಾಡಬೇಕು ಅಂತಂದೇಳಿ ನಿಲ್ಲಿಸಿದಂತೂ ಸತ್ಯ.
ಸಾಮಾನ್ಯ ಸಭೆ ಇತ್ತಲ್ಲ ಅದು ನಡೀಲಿಲ್ಲ, ಕೋರಮ್ ಅನ್ಸಲಿಲ್ಲ. ನಾನು ಮಾತಾಡ್ಸೋಣ ಕೆಲವು ಪಿ ಪಿ ಸದಸ್ಯರು ಮಾತಾಡ್ಸಿದ್ದೆ. ಅದರ ಹನುಮಂತರಾಯಪ್ಪ ಅಂತ ಕಳಂಬಂತರಾಯಪ್ಪ ಹಿಂಗೆ ಟಿ ಎಸ್ ಪಿ ಅಮೌಂಟ್ 6 ಲಕ್ಷ ಮತ್ತು ಕೆಲವು 50 ಲಕ್ಷ ಅನುದಾನ ಅವ್ರಿಗೆ ಬೇಕಾದಂಗೆ ಮಾಡಿಕೊಟ್ಟಿದ್ರು, ನಮ್ಗೆ ಯಾವ ಕಮ್ಮೆಂಟ್ ಬಂದಿಲ್ಲ ಅಂತ ಆರೋಪ ಮಾಡಿದ್ದಾರೆ. ನೀವು ಟಿವಿಯಲ್ಲಿ ನೋಡಿದ್ದೀವಿ ಸರ್, ಇದ್ರ ಬಗ್ಗೆ ಎಜುಕೇಶನ್. ನಮಸ್ತೆ, ಇದು ಹನುಮಂತರಾಯಪ್ಪ ಅವ್ರು ಹೇಳಿರೋದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅವ್ರಿಗೇನು ತಿಳಿದಲೇ ಏನು ತಪ್ಪು ಕೊಟ್ಟಿದ್ದಾರೆ ಏನೋ. ಈ ಬಂದಿರೋದು ಇವತ್ತು ನಮ್ಮ ತಾಲೂಕು ಪಂಚಾಯತಿಗೆ ಟೋಟಲಾಗಿ 122.5 ಕೋಟಿ ಬಂದಿದೆ. ಅದರಲ್ಲಿ 32 ಕೋಟಿ ಮಾತ್ರ, 32 ಲಕ್ಷ ಮಾತ್ರ ನಾವು ಮೀಟಿಂಗ್ ಮಾಡಿರೋದು. ಅದರಲ್ಲಿ 32 ಲಕ್ಷದಲ್ಲಿ 16 ಲಕ್ಷ ಇನ್ನೂ ಮಾಡಿಲ್ಲ, ಅಂಗನವಾಡಿಗೆ ಇಟ್ಟಿರೋದು, ಅಂಗನವಾಡಿ ದುರಸ್ತಿ ಆಯ್ದಕ್ಕೆ ಅದನ್ನಿನ್ನ ಇದು ಮಾಡಿಕೊಂಡಿಲ್ಲ. ಇನ್ನೂ 16 ಲಕ್ಷ ಮಾತ್ರ ಮಾಡಿದ್ದೀವಿ ಸರ್. ಅದರಲ್ಲಿ ಈ ಹನುಮಂತರಾಯಪ್ಪ ಅವರು ಹೇಳಿರೋದ ಪ್ರಕಾರ ಅವರು ಶಾಲೆ ತಿಪ್ಪನಳ್ಳಿ ಅಂತ ಊರಿಗೆ ಅವರು ಅವರ ಕ್ಷೇತ್ರದಲ್ಲಿ ತಿಪ್ಪನಳ್ಳಿ ಅನ್ನೋ ಇದಕ್ಕೆ 75,000 ಕೊಟ್ಟಿದ್ದೀವಿ ಸರ್, ಕೊಠಡಿ ದುರಸ್ತಿ ಅಂತ ಹನುಮಂತ ಶಾಲಾ ಇದಕ್ಕೆ. ಹೌದು ಸರ್, 32 ಲಕ್ಷ ಬಂದ್ಬಿಟ್ಟು ಅಂಗನವಾಡಿ ಇದಕ್ಕೆ ಇಟ್ಟಿದ್ದೀವಿ, ಅದನ್ನ ಇನ್ನೂ ಮೀಟಿಂಗಲ್ಲಿ ಇದು ಮಾಡ್ಕೊಂಡಿಲ್ಲ. ಇನ್ನು 16 ಲಕ್ಷ ಮಾತ್ರ ಮಾಡಿರೋದು, ಅದರಲ್ಲೂ ಅದೇ ಲಿಂಕ್ ಡಾಕ್ಯುಮೆಂಟ್ಸ್ ಅಂತ ಅವ್ರು ಇದು ಮಾಡ್ತಾ ಇರೋದು, ಅದರಲ್ಲೇ ಇದು ಮಾಡಿರೋದು. ಅದರಲ್ಲಿ ಅವರು ಹನುಮಂತರಾಯಪ್ಪ ಅವರು ಇದಕ್ಕೇ ತಿಪ್ಪನಳ್ಳಿ ಅನ್ನೋ ಶಾಲೆಗೆ 75,000 ಕೊಟ್ಟಿದ್ದೀವಿ ಸರ್ ಇಲ್ಲಿ ದುರಸ್ತಿಗೆ, ಮತ್ತು ಅವರ ಕಳ್ಳಂಬೆಳ್ಳ ಆಸ್ಪತ್ರೆಗೆ 1 ಲಕ್ಷ ಕೊಟ್ಟಿದ್ದೀವಿ ಸರ್. 75,000. ಹೌದು ಸರ್, ಅವ್ರ ಕ್ಷೇತ್ರಕ್ಕೆ. ಹೌದು ಸರ್, ಅವ್ರ ಕ್ಷೇತ್ರಕ್ಕೆ ಹೋಗಿದೆ. ಇನ್ನು ಬೇರೆ ಬೇರೆ ಅಂದರೆ ಇದು ಪಕ್ಷದ ರೀತಿಯಲ್ಲಿ 3 ಪಕ್ಷಕ್ಕೂ ಹಂಚಿದ್ದೀವಿ ಸರ್, 3 ಪಕ್ಷಕ್ಕೂ ಎಲ್ಲ ರೀತಿ. ಅವರ ಕಾಂಗ್ರೆಸ್ ಅನ್ನಂಗಿಲ್ಲ, ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಇವರು ಇದ್ರಲ್ಲಿ ಎಲ್ಲರಿಗೂ ಹಂಚಿ ಮಾಡಿರೋದು 16 ಲಕ್ಷದ್ರಲ್ಲಿ. ಅದರಲ್ಲಿ ಇವರು ಹನುಮಂತರಾಯಪ್ಪ ಅವ್ರು ಹೇಳಿದಾರಲ್ಲ, ಅವ್ರ ಕ್ಷೇತ್ರಕ್ಕೆ ನಾವು ಕೊಟ್ಟಿದ್ದೀವಿ. ಹೌದು, ಅವ್ರ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ. ಇದೇ ರೀತಿ ಬೇರೆ ಕ್ಷೇತ್ರದವರು ಇದು ಮೆಂಬರ್ಗಳಿಗೂ ಹಂಚಿದ್ದೀವಿ ಸರ್. ಇದರಲ್ಲಿ ಯಾವುದು ಲ್ಯಾಪ್ಸ್ ಏನು 16 ಲಕ್ಷದಲ್ಲಿ ಹೇಳಬೇಕಂದ್ರೆ ಇವ್ರ ಕ್ಷೇತ್ರಕ್ಕೆ ಹೋಗಿದೆ ಅಂದರೆ ಏನು ತಪ್ಪಿಲ್ಲ ಸರ್. ಇಲ್ಲಿ ಮಾಡಿದ್ದೀವಿ ನೋಡಿರಿ, ಇದು ಆಸ್ಪತ್ರೆ, ಇದು ಶಾಲೆ ದುರಸ್ತಿ, ತಿಪ್ಪನಳ್ಳಿ ಅವ್ರಿಗಿದು ಸಿ ಬಿ ಅಗ್ರಹಾರ, ಅವ್ರಿಗೆ 1 ಲಕ್ಷ ಕೊಟ್ಟಿದ್ದೀವಿ. ಮೇಲ್ಕುಂಟೆ ಅವ್ರಿಗೆ 75,000, ಹೊಸೂರು 75,000, ಬರ್ಗೂರ್ ದಾಸರಳ್ಳಿ 1.5 ಲಕ್ಷ, ಈ ರೀತಿ ಚಿಕ್ಕ ತಿಮ್ಮನಳ್ಳಿ ಅದರಲ್ಲೂ 1 ಲಕ್ಷ ಕೊಟ್ಟಿದ್ದೀವಿ ಸರ್. ಇದೇ ರೀತಿ ಎಲ್ಲ ಕ್ಷೇತ್ರಕ್ಕೂ ಹಂಚಿದ್ದೀವಿ ಸರ್ ನಾವು ಶಾಲೆ. ಹೌದು ಸರ್, ಹೌದೌದು, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ 10 ಲಕ್ಷ, ಹಾಸ್ಪಿಟ್ಲ್ಗೆ 4 ಲಕ್ಷ, ಆಮೇಲೆ ಟಿ ಪಿ ದುರಸ್ತಿಗೆ 2 ಲಕ್ಷ ಇದು ಮಾಡಿದ್ವಿ ಟೋಟಲ್. ಹೌದು ಸರ್, ಅವ್ರಿಗೇನೆ 1 ಲಕ್ಷ. ಹೌದು, ಅವ್ರಿಗೆ ಜಾಸ್ತಿ, ಅವರ ದುರಸ್ತಿ ಇದರಲ್ಲಿ ಹಾಸ್ಪಿಟ್ಲ್ ಇದರಲ್ಲಿ ಅವ್ರಿಗೆ 1 ಲಕ್ಷ ಇದು ಮಾಡಿದ್ವಿ ಟೋಟಲಾಗಿ. ಇದು 16 ಲಕ್ಷ, ಇನ್ನು 16 ಲಕ್ಷ ಇನ್ನು ಹಾಗೆ ಅಂಗನವಾಡಿ ಇದು ಬ್ಯಾಲೆನ್ಸ್ ಹಾಗೆ ಉಳಿದಿದೆ. ಅದು ಸದಸ್ಯರೆಲ್ಲರಿಗೂ ಸೇರಿ ಎಲ್ಲ ಸಂವಾದ ಹಂಚೋಣ ಅಂತ ಅದನ್ನು ಇನ್ನೂ ಮಾಡಿಲ್ಲ ಸರ್, ಅದಂಗೆ ಉಳಿದಿದೆ, ಇನ್ನು ಮಾಡಿಲ್ಲ. ಅದು ಮೀಟಿಂಗ್ ಮಾಡಿದ್ಮೇಲೆ ಅದನ್ನು ಮಾಡ್ತೀವಿ. ಅವರು ಏನೋ ಮಿಸ್ಗೈಡ್ ಆಗಿರ್ಬೋದು, ಬಟ್ ಏನಂದರೆ ನಮ್ಮ ಟಿ ಪಿ ಎಲ್ ನಾವು ಯಾವುದು ಇವತ್ತಿನವರೆಗೂ ನಾವು ಮಾಡಿರೋ ಮೀಟಿಂಗಲ್ಲಿ ಯಾವ ಸದಸ್ಯರಿಗೂ ಲೋಪ ಮಾಡಿಲ್ಲ, ಎಲ್ಲರಿಗೂ ಸಂವಾಗೆ ಹಂಚಿಕೊಂಡು ಎಲ್ಲ ಪಕ್ಷಗಳನ್ನ ಹೊಂದಾಣಿಕೆ ಮಾಡಿಕೊಂಡೇ ಹೋಗಿದ್ದೀವಿ. ಇದು ಈ ರೀತಿ ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ. ರೆಬಲ್ ಆಗೋದಕ್ಕೆ ಏನು ಕಾರಣ ಅಂತ ಇಲ್ಲ, ಸರಿ ಅದರ ಬಗ್ಗೆ ಏನು ಹೇಳ್ತೇನೆ.
ಸರ್, ಇನ್ನೇನು ಎಲ್ಲ ಇದು ಇವ್ರಿಗೆ ಏನೋ ತಪ್ಪು ಮಾಹಿತಿಯಾಗಿ ಇವ್ರು ಇದು ಮಾಡಿದಾರೇನೋ, ಇಲ್ಲ ಯಾರಾದರೂ ಇದು ಮಾಡಿದಾರೋ ಅವ್ರಿಗೆ ಗೊತ್ತಿಲ್ಲ. ಬಟ್ ನಮ್ಮಲ್ಲಿ ನಡೆದಿರೋದು ಮೀಟಿಂಗಲ್ಲಿ ಇಷ್ಟೇ ಸರ್, ಇಷ್ಟು 32 ಲಕ್ಷ. 32 ಲಕ್ಷದಲ್ಲಿ ಈ ರೀತಿ 16 ಲಕ್ಷ ಹಾಗೆ ಉಳಿದಿದೆ, ಇನ್ನು 16 ಲಕ್ಷ ಈ ರೀತಿ ಎಲ್ಲ ಸದಸ್ಯರಿಗೂ ಎಲ್ಲ ಪಕ್ಷದವ್ರಿಗೂ ಸಮವಾಗಿ ಹಂಚಿದ್ದೀವಿ. ಹಾಸ್ಪಿಟ್ಲದು ಅದೇ ಇಲ್ಲ ಇಲ್ಲ ಸರ್, ನಾವು ಆ ರೀತಿ ಯಾವತ್ತೂ ಮಾಡಿಲ್ಲ. ಇದು ಸ್ವಲ್ಪ ಏನೋ ಎಮ್ ಎಲ್ ಎ ಅವರಿದ್ದು ಗೊಂದಲದಲ್ಲಿದೆ, ಅದಷ್ಟು ಸರಿ ಮಾಡ್ಕೊತೀವಿ. ಇನ್ನು ಹೇಳಬೇಕಂದ್ರೆ ನಾನು ನನ್ನ ಸ್ವಂತ ಇಚ್ಛೆಯಿಂದ ನನ್ನ ಇದ್ದಾಗ ಹೇಳಬೇಕಂದ್ರೆ ಇನ್ನು ಮಾಹಿತಿ ಭಾಳ ಇದ್ದಾವೆ, ಇದು ಸಮಯ ಅಲ್ಲ ಇದನ್ನ ಹೇಳೋದಕ್ಕೆ. ಮುಂದಿನ ಸರಿ ಇನ್ನೂ ಡೀಟೇಲ್ಸಾಗಿ ಎಲ್ಲ ನಮ್ಮ ಆಡಳಿತ ಆಗ್ಬೋದು, ನಮ್ಮ ಅಧ್ಯಕ್ಷತೆ ಇದ್ರ ಬಗ್ಗೆ ಆಗ್ಬೋದು, ನಾನು ಮಾಧ್ಯಮಕ್ಕೆ ಇನ್ನೂ ಮುಂದಿನ ಸರಿ ಇನ್ನೂ ಮಾಹಿತಿ ಕೊಡ್ತೀನಿ. ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಆಗಲ್ಲ, ಯಾಕಂದ್ರೆ ನಾವೇನೋ ಎಲ್ಲ ಕರೆಕ್ಟ್ಗೆ ಮಾಡ್ಕೊಂಡು ಹೋಗಿದ್ದೀವಿ ಅಂತ ನನ್ನ ಭಾವನೆ. ಇವತ್ತಿನವರೆಗೂ ನಾನು ಎಲ್ಲೂ ಏನೂ ತೊಂದರೆ ಮಾಡಿಲ್ಲ ಯಾರಿಗೂ, ಎಲ್ಲರನ್ನೂ ಸಮವಾಗೇ ಎಲ್ಲರನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀವಿ. ಇದು ಯಾವ ರೀತಿ ಇದು ಸ್ಟಾರ್ಟ್ ಆಯ್ತಂತನೂ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಮೀಟಿಂಗ್ ಮಾಡಿದಾಗ ಏನೋ ನನ್ನ ಅನಿಸಿಕೆ, ಲಾಸ್ಟ್ ಮೀಟಿಂಗ್ ಮಾಡಿದಾಗ ಒಬ್ಬರು ಬಿ ಸಿ ಎಮ್ ಇಲಾಖೆ ಮೇಡಮ್ ಅವರು ತಪ್ಪು ಮಾಡಿದರು. ಇನ್ನು ಅದ್ರ ಬಗ್ಗೆ ಇನ್ನೂ ನನ್ನ ಹತ್ರ ಎಲ್ಲ ಡೀಟೇಲ್ಸ್ ಇದೆ, ಇನ್ನು ಅದ್ರ ಬಗ್ಗೆ ನಾನು ಯಾವುದೂ ಇನ್ನೂ ಹೊರಗಡೆ ಇದು ಮಾಡಿಲ್ಲ. ಸಮಯ ಬಂದಾಗ ಅದ್ರ ಬಗ್ಗೆನೂ ನಾನು ಡೀಟೇಲ್ಸ್ ಕೊಡ್ತೀನಿ ಮಾಧ್ಯಮದವ್ರಿಗೆ. ಯಾಕಂದರೆ ಇದು ನನ್ನ ಪ್ರಕಾರ, ನನ್ನ ಸ್ವಇಚ್ಛೆಯಾಗಿ ನನ್ನ ಇದರಲ್ಲಿ ಹೇಳಬೇಕಂದ್ರೆ, ನಾನು ಯಾವತ್ತೂ ಹೆಣ್ಮಕ್ಳಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತೀನಿ. ನಾನು ಒಬ್ಬಳು ಹೆಣ್ಮಗಳಾಗಿ ಅದರಿಂದ ಅವರು ಒಂದು ಹೆಣ್ಮಕ್ಳ ಹಾಸ್ಟೆಲ್ ನಡೆಸ್ತಾ ಇರೋದ್ರಿಂದ ಅದರಲ್ಲಿ ಭಾಳ ಲೋಪ ಇತ್ತು. ಅದಕ್ಕೋಸ್ಕರ ನಾನು ಅಂದೆ, ಅದು ಬೇರೆ ಬೇರೆ ರೀತಿಯೆಲ್ಲ ಹೋಗಿ ಈ ರೀತಿ ಬರ್ತಾ ಇದೆ. ಆಯಿತು, ಅದ್ರ ಮಾಹಿತಿನೂ ನನ್ನ ಹತ್ರ ಎಲ್ಲ ಡೀಟೇಲ್ಸ್ ಇದೆ, ಸಮಯ ಬಂದಾಗ ನಾನು ಅದನ್ನೆಲ್ಲ ಹೇಳ್ತೀನಿ. ಮತ್ತು ನಾನು ಎಲ್ಲೂ ಏನೂ ಲೋಪ ಮಾಡಿಲ್ಲ, ಹೇಳಬೇಕಾದ್ರೆ ಎಲ್ಲ ಕರೆಕ್ಟಾಗಿ ನಡೆಸ್ಕೊಂಡು ಹೋಗಿದ್ದೀನಿ. ಇನ್ನು ಹೇಳಬೇಕಂದ್ರೆ ಇವತ್ತು ನಮ್ಮ ಸದಸ್ಯರು ಹನುಮಂತರಾಯಪ್ಪ ಅವರು ಹೇಳಿದ್ರು, ಅದ್ರ ಬಗ್ಗೆ ನಾನು ಇವತ್ತು ಅಫಿಷಿಯಲಾಗೂ ಬೇಕಂದರೆ ಎಲ್ಲ ನನ್ನ ಮಾಡಿರೋದು ಕಳಿಸಿರೋದೆಲ್ಲ ಇದು ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇದೆ. ನಮ್ಮ ಅಫಿಷಿಯಲಲ್ಲೂ ನಮ್ಮ ಸ್ಟಾಫಲ್ಲೂ ಕೇಳ್ಕೊಬೋದು ನೀವು. ಅದ್ರ ಬಗ್ಗೆನೂ ನೀವು ಇನ್ನೊಂದು ಸರಿ ಎನ್ಕ್ವೈರಿ ಮಾಡಿ ತಿಳ್ಕೊಳ್ಳಿ, ಇಲ್ಲಿ ಯಾವುದೂ ಲೋಪ ಇಲ್ಲ, ಎಲ್ಲ ಕರೆಕ್ಟಿಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಮೇಡಮ್, ಈಗ ಅದೇ ಸಮಾಜ ಕಲ್ಯಾಣಿ ಇದು ಮೇಡಮ್ ಹಿಂದುಳಿದ ಹಾಸ್ಟೆಲ್ ಮೇಡಮ್ ಇದ್ದಾರಲ್ಲ, ಹೌದು, ಅವ್ರು ಈಗ ನೀವು ಅಕಸ್ಮಾತ್ ಏನಾದರೂ ತಪ್ಪು ಮಾಡ, ಅಕಸ್ಮಾತ್ ಏನಾದ್ರು ಲೋಪ ಇದ್ದರೆ ನಿಮ್ಮ ಆಫೀಸಿಗೆ ಕರೆಸ್ಬಿಟ್ಟು ಅದನ್ನೆಲ್ಲ ವೆರಿಫೈ ಮಾಡಿಸಿ ಮಾಡ್ಬೋದು. ಅಧಿಕಾರಿಗಳ ಸಭೆಯಲ್ಲಿ ಆ ರೀತಿ ವರ್ತಿಸಿದ ಅವ್ರು ಒಂದು ಒಂಥರ ಇರಿಟೇಟ್ ಆಗಿದೆ ಅನ್ನೋ ಥರ ಎಲ್ಲ ಹೇಳ್ತಾರೆ, ಅದು ಅದ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರಿಗೆ ಇರಿಟೇಟ್ ಆಗಿರೋದಕ್ಕಿಂತ ಹೆಚ್ಚಿನದಾಗಿ ನಾನೊಬ್ಬಳು ಅಧ್ಯಕ್ಷರಾಗಿ ಅವರು ಮಾತಾಡಿರೋ ರೀತಿ ನನಗೆ ಇರಿಟೇಟ್ ಆಗಿದೆ. ಆದರೆ ನಾನು ಯಾಕಂದರೆ ನಾನು ಸತ್ಯವಾಗಿದ್ದೀನಿ, ಅಲ್ಲಿ ಕರೆಕ್ಟಾದ ಪಿಕ್ಚರ್ ಇತ್ತು, ಅಲ್ಲಿ ನನ್ನ ಹತ್ರ ಎಲ್ಲ ಮಾಹಿತಿನೂ ಇತ್ತು ಅವ್ರು ಮಾಡಿರೋದೇನು. ಇವತ್ತು ಎಲ್ಲ ಮೊಬೈಲಲ್ಲೂ ನೋಡ್ತೀರ, ಒಂದು ಮಿಷಿನ್ ಬೆಲೆ ಬಂದುಬಿಟ್ಟು ಅದು ಒನ್ಲಿ 12,000, ಅದನ್ನು ಅವರು ನಿಯರ್ಲಿ 19,000 ಹಾಕಿದ್ರು, ನಿಯರ್ಲಿ 1 lakh ಆ ರೀತಿ. ಅದು ಒಂದು ಸರ್ಕಾರಕ್ಕೆ ತೊಂದರೆ ಅಲ್ವಾ, ಸರ್ಕಾರಕ್ಕೆ ಮೋಸ ಮಾಡ್ತಾ ಇರೋದು ಅಂತ ನಾನು ಮಾತಾಡಿರೋದು. ಅದು ಬಿಟ್ಟರೆ ಇನ್ನೇನೂ ಮಾತಾಡಿಲ್ಲ. ಅದೇ ಒಬ್ಬರು ಅಧಿಕಾರಿಯಾಗಿ ಅವರು ನಿಮ್ಮ ಮಾಧ್ಯಮ ನಿಮ್ಮ ಇದರಲ್ಲಿ ನೋಡಿದ್ರಿ, ಅಧಿಕಾರಿಯಾಗಿ ಅವ್ರು ಮಾತಾಡಿರೋ ರೀತಿ ಅಧ್ಯಕ್ಷರಿಗೆ ಅವ್ರು ಗೌರವ ಕೊಟ್ರ ಆ ಸ್ಥಾನಕ್ಕೆ ಅನ್ನೋದನ್ನ ನೋಡಬೇಕಾಗುತ್ತೆ. ಅವರು ಜಿಲ್ಲೆ ಅಂದರೆ ಅವರು ಜಿಲ್ಲೆಯಲ್ಲೇ ನಡೆದಿದೆ ಅಲ್ಲ ಸರ್, ಇವರು ಮೇಡಮ್ ಅವ್ರು ಹೇಳ್ದಲೆ ಮೇಡಮ್ ಅವ್ರ ಸಿಗ್ನೇಚರ್ ಇದೆ, ವಿತೌಟ್ ಈ ಮೇಡಮ್ ಅವ್ರ ಸಿಗ್ನೇಚರು ಅದು ಮೂವ್ ಆಗಲ್ಲ. ಅದು ಒಬ್ಬರು ಅದಕ್ಕಾಗಿ ಇವ್ರ ಸಿಗ್ನೇಚರ್ ಇಲ್ದಲೆ ಇವ್ರು ಪರ್ಚೇಸ್ ಮಾಡ್ದಲೆ ಅದು ಆ ರೀತಿ ಹೋಗಿಲ್ಲ, ಅದು ಇವ್ರದ್ದು ಎಲ್ಲ ಅಲ್ಲಿ ಇದೆ ಅಂತ. ಅದಕ್ಕಾಗಿ ಅವು ಆ ಮೇಡಮ್ ಅವ್ರು ಮಾಡಿರೋದು ತಪ್ಪೇ. ಅದು ಅವರು ಅವತ್ತು ಮೀಟಿಂಗಲ್ಲಿ ಒಬ್ಬರ ಅಧ್ಯಕ್ಷರಿಗೆ ಯಾವ ರೀತಿ ಗೌರವ ಕೊಟ್ಟರು ಇಲ್ಲ ಅನ್ನೋದು ಅದರಲ್ಲೇ ಸಭೆಯಲ್ಲೇ ಗೊತ್ತಾಗುತ್ತೆ. ಅವ್ರು ತಪ್ಪು ಮಾಡಿರೋದನ್ನ ನಾನು ಹೇಳಿದೆ, ಅದನ್ನೇ ಅವರು ಮುಚ್ಚಾಕೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ನನ್ನ ಹತ್ರ ಎಲ್ಲ ಮಾಹಿತಿನೂ ಇದೆ, ಅದರದ್ದು ಅದ್ರದ್ದು ಪೂರ್ತಿ ಡೀಟೇಲ್ಸ್ ಇದೆ. ಅದು ಸಮಯ ಬಂದಾಗ ಅದನ್ನು ನಾನು ಮಾಧ್ಯಮಕ್ಕೆ ಒಪ್ಪಿಸ್ತೀನಿ. ಈಗ ಬೇರೆ ಇನ್ಸಿಡೆಂಟ್ ನಡೆದ್ಮೇಲೆ ತಾಲೂಕು ಪಂಚಾಯತಿ ಸದಸ್ಯರು ಕೆಲವರೆಲ್ಲ ಏನು ಹೇಳಿದ್ರು ಅಂದರೆ, ಮೇಡಮ್ ಏನಾದರೂ ಆ ಥರದ್ದು ಏನಾದರೂ ಇದ್ದರೆ ಕರೆದುಬಿಟ್ಟು ಎಲ್ಲ ಹೇಳಿ ಅವ್ರಿಗೆ ಅವ್ರಿಗೇನು ಬೇಕೋ ಇಲಾಖೆಯಿಂದೆಲ್ಲ ತರಿಸ್ಕೊಂಡು ಅವ್ರ ಇಲಾಖೆ ಲೆಟ್ರ್ ಬರಿಬೋದು, ಎಲ್ಲ ಮಾಡ್ಬೋದು, ಅವ್ರಿಗೆ ಪವರ್ಸ್ ಇದೆ,
ಬಟ್ ಒಂದು ಸಭೆಯಲ್ಲಿ ಆ ಥರ ಕೇಳಿದ್ರೆ ಅವ್ರು ಒಂಥರ ಅವಮಾನ ಮಾಡಿದಂಗೆ ಆಗುತ್ತೆ. ಬೇಕಂತ ಮಾಡ್ತಾ ಇದ್ದಾರೆ ಅನ್ನೋಂಥರ ಬಿಂಬಿಸುತ್ತೆ. ಅಂದರೆ ಬೇಕಂತ ಬೇಕಂತಂದ್ರೆ ಅವ್ರಿಗೆ ಇಲ್ಲಿ ಇಲ್ಲೇ ನಿಮ್ಮ ಕಚೇರಿಗೆ ಕರೆಸ್ಕೊಟ್ಟು ಹೇಳ್ಬಿಟ್ಟು ಇದು ಮಾಡ್ಬೋದು. ಅದು ಬಿಟ್ಕೊಂಡು ಸಭೆಯಲ್ಲಿ ಕೇಳಿ ಒಂಥರ ಗೊಂದಲ ಸೃಷ್ಟಿ ಮಾಡಿಕೊಂಡು ಈ ಥರ ಅವ್ರ ಮೇಲೆ ದಬ್ಬಾಳಿಕೆ ಥರ ಮಾಡೋ ಥರ ಆಯಿತು, ಅದು ಎಲ್ಲರಿಗೂ ಬೇಜಾರಾಯಿತು ಆ ಇನ್ಸಿಡೆಂಟು ಅಂತ. ಇಲ್ಲ ಸರ್, ನಾನು ದಬ್ಬಾಳಿಕೆ ಮಾಡಿಲ್ಲ. ನಾನು ಅವ್ರನ್ನ ಕ್ವೆಶನ್ ಕೇಳಿದೆ, ಅವರು ಪ್ರಾಪರಾಗಿ ಆನ್ಸರ್ ಕೊಟ್ಟಿಲ್ಲ. ಇನ್ನಾದರೂ ಇದೇ ಅಲ್ಲ, ಮುಂಚೆ ಎರಡು ಬಾರಿ ಮೀಟಿಂಗಲ್ಲೂ ಅವ್ರನ್ನ ಕೇಳಿದ್ದೀನಿ. ಅವರು ಇಲಾಖೆದು ಇವನ್ ನಿಮ್ಮ ಇಲಾಖೆಯವರು ಅಲ್ಲಿ ಹೋಗಿ ನಿಮ್ಮ ಮಾಧ್ಯಮದವರು ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದ್ದ. ಏನಾಗುತ್ತೆ ಮೇಡಮ್, ಯಾರಾದರೂ ಒಬ್ಬರು ಅಪಾದನೆ ಮಾಡಿದ್ರೆ, ನೀವೇ ಅಪಾದನೆ ಮಾಡಿದ್ರೆ ಅದಕ್ಕೆ ಜಸ್ಟಿಫಿಕೇಶನ್ನ ಅವರಿಂದ ಕೇಳ್ತೀವಿ. ಏನು ಮೇಡಮ್ ಹೇಳಿದ್ದಾರೆ ಸರಿನ, ಯಾಕೆ ಈ ಥರ ತಪ್ಪು ಮಾಡಿದ್ರಿ, ಅಟ್ಲೀಸ್ಟ್ ಕರೆಕ್ಟ್ ಅಕಸ್ಮಾತ್ ಇದ್ದರೆ ಮನುಷ್ಯ ತಪ್ಪು ಮಾಡ್ತಾನೆ ಅದು ಕರೆಕ್ಟ್. ಈಗ ನಿಮ್ಮ ಮೇಲೆ ಈ ನೆನ್ನೆ ಮಾತಾಡ್ಬೇಕು ಹೇಳೋದು, ಅದಕ್ಕೆ ಅದಕ್ಕೋಸ್ಕರ ನಿಮ್ಮನ್ನು ಕೇಳಿದ್ವಿ, ಯಾಕೆ ಮೇಡಮ್ ಈ ಥರ ಆಗಿದೆ ಅಂತ. ಈ ಥರ ಪ್ರಾಬ್ಲಮ್ ಇದೆ, ತಪ್ಪಿಲ್ಲ ಅದು ನೀವು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ. ಜಸ್ಟಿಫಿಕೇಶನ್ ಏನಕ್ಕೆ ಏನಕ್ಕಾಯಿತು ಅಂತ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ ಅಂದರೆ ಅವರು ತಪ್ಪು ಮಾಡಿದ್ದಾರೆ ಅನ್ನೋ ಥರ ಆಗುತ್ತೆ. ಹೌದು, ಅದಕ್ಕೋಸ್ಕರ ಅವ್ರ ಹತ್ರನೂ ಹೋಗ್ಬಿಟ್ಟು ಏನು ಯಾಕೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಏನಕ್ಕೆ ಹಿಂಗಾಯಿತು ಅಂದಾಗ ಅವ್ರು ಇಲ್ಲ, ನಾನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ನಾನೇನು ತಪ್ಪು ಮಾಡಿಲ್ಲ ಅಂತಲೇ. ಅಲ್ಲೂ ಅವರು ಮಾಹಿತಿ ಕರೆಕ್ಟಾಗಿ ಕೊಡಲಿಲ್ಲ ಅವತ್ತು ನನ್ನ ಪ್ರಕಾರ, ನಾನು ನೋಡಿರೋದ ಪ್ರಕಾರ. ಇನ್ನೂ ಅಲ್ಲಿ ಗೊಂದಲ ಇದೆ, ಅದಕ್ಕಾಗಿ ಅವರ ಇಲಾಖೆದು ಭಾಳ ಇದೆ, ಅದು ಸಮಯ ಬರಬೇಕು ಸರ್. ಅದು ಟೈಮ್ ಬಂದಾಗ ನಾನೇ ಮಾಧ್ಯಮಕ್ಕೆ ಒಪ್ಪಿಸ್ತೀನಿ. ಟಿ ಎಸ್ ಪಿ ಅಮೌಂಟ್ 6 ಲ್ಯಾಕ್, ಅದು ಅದು ಮಿಸ್ಯೂಸ್ ಆಗಿದೆ ಅನ್ನೋ ಥರ ಅಪಾದನೆ ಮಾಡೋದು, ಅದ್ರ ಬಗ್ಗೆ. ಮುಂಚೆ ಎಲ್ಲ ಎಸ್ ಇ ಪಿನೂ ಬರೋದು, ಟಿ ಎಸ್ ಪಿನೂ ಬರೋದು ಸರ್. ಈ ಬಾರಿ ಎಸ್ ಇ ಪಿ ಬಂದಿಲ್ಲ, ಟಿ ಎಸ್ ಪಿ ಮಾತ್ರ ಬಂದಿದೆ. ಅದು ಅದಕ್ಕೆ 3 ಲಕ್ಷ ಬಂದಿದೆ. ಇನ್ನು 3 ಲಕ್ಷ ಇಲಾಖೆಯವರೇ ಇದು ಮಾಡಬೇಕಾಗುತ್ತೆ. ನಮ್ಮ ತಾಲೂಕು ಪಂಚಾಯತಿಯಿಂದ ಇದು 3 ಲಕ್ಷ ಮಾತ್ರ. ಆ 3 ಲಕ್ಷ ಅಮೌಂಟನ್ನು ನಾವು ಪ್ರತಿಯೊಬ್ಬ ಬಿ ಜೆ ಪಿ ಪಕ್ಷಕ್ಕೊಬ್ರು ಒಂದಕ್ಕೆ ಒಬ್ಬ ಸದಸ್ಯರಿಗೆ ಮತ್ತು ಜೆ ಡಿ ಎಸ್ ಒಂದು ಸದಸ್ಯರಿಗೆ ಮತ್ತು ಕಾಂಗ್ರೆಸ್ ಒಂದು ಸದಸ್ಯರಿಗೆ ಹಂಚಿದ್ದೀವಿ ಸರ್. ಇದು ಸಮವಾಗಿ ಹಂಚಿದ್ದೀವಿ, ಇದರಲ್ಲಿ ಯಾವುದು ಗೊಂದಲ ಇಲ್ಲ. 3 ಲಕ್ಷ, ಹಾಂ 3 ಲಕ್ಷ, 1 ಲಕ್ಷ ಎಲ್ಲ ಇದು ಇವ್ರಿಗೂ ಹಂಚಿದ್ದೀವಿ. ಇದರಲ್ಲೂ ಮಿಸ್ಯೂಸ್ ಆಗಿಲ್ಲ. ಇಲ್ಲ ಸರ್, ಇದರಲ್ಲೂ ಮಿಸ್ಯೂಸ್ ಆಗಿಲ್ಲ. ಆಪಾದನೆ ಮಾಡಿರೋ ಸುಳ್ಳು. ಹೌದು ಸರ್, ಅವರು 50 ಲಕ್ಷ ಅಂತ ಅದು ಯಾವ ರೀತಿ ಬಂತು ಅದು ಗೊತ್ತಿಲ್ಲ. ನಮ್ಮ ಮೇಲೆ ಅವರು ಆಪಾದನೆ ಮಾಡಿರೋದು ಅದು ಸುಳ್ಳು, ಯಾಕಂದರೆ ಮಾಹಿತಿ ಡೀಟೇಲ್ಸು ಇಲ್ಲೇ ಎಲ್ಲ ಕರೆಕ್ಟಾಗಿ ಡೀಟೇಲ್ಸ್ ಇದೆ. ಕಾಮಗಾರಿ ಬರೋದೇ 32 ಲಕ್ಷ, ಇನ್ನ ಮಾಡಿಲ್ಲ, ಪಟ್ಟಿ ಮಾಡಿಲ್ಲ, ಇದಾಗಿ ಕ್ರಿಯಾಯೋಜನೆ ರೆಡಿ ಆಗಿಲ್ಲ. ಹೌದು, ಇನ್ನು 16 ಲಕ್ಷ ಖರ್ಚು ಮಾಡೋದಕ್ಕೆ ಡೀಟೇಲ್ಸ್. ಹೌದು, ಇದರ ಡೀಟೇಲ್ಸ್ ಇದರಲ್ಲಿ 3 ಟಿ ಎಸ್ ಪಿಯಲ್ಲಿ 6 ಲಕ್ಷದಲ್ಲಿ 3 ಲಕ್ಷ, 3 ಲಕ್ಷ ನಮ್ಮ ಇದರಲ್ಲಿ. ಅದು ಅದು ಅವ್ರ ಇಲಾಖೆಯವರೇ, ಡಿಪಾರ್ಟ್ಮೆಂಟ್ ಅವ್ರು ಇದು ಮಾಡಬೇಕಾಗುತ್ತೆ. ಓಕೆ ಸರ್. ದಿನಾಂಕ 29/8/2019 ಶಿರಾದ ಮಂಜುಶ್ರೀ ಆಂಗ್ಲ ಮಾಧ್ಯಮ ಪಾಠಶಾಲೆಯಲ್ಲಿ ವಚನ ದಿನ ಆಚರಿಸಲಾಯಿತು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಾದ ಸುತ್ತೂರು ಜಗದ್ಗುರು ಶ್ರೀ 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 ಶಿವರಾತ್ರೀಶ್ವರ ರಾಜೇಂದ್ರ ಮಹಾಸ್ವಾಮಿಗಳ ಜನ್ಮ ದಿನಾಚರಣೆಯ ಅಂಗವಾಗಿ ದಿನಾಂಕ 29/8/2019 ಗುರುವಾರದಂದು ಮಂಜುಶ್ರೀ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಚನ ದಿನವನ್ನು ಆಚರಿಸಲಾಯಿತು. ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ಲಕ್ಷ್ಮೀ ಮಾತಾಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದ ಶ್ರೀ ಕೆಎನ್ ಧನಂಜಯ ಆರಾಧ್ಯರವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು. ಮಂಜುಶ್ರೀ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಮಹಾಲಿಂಗಪ್ಪನವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಪ್ರೊಫೆಸರ್ ಕೆ ಹನುಮಂತರಾಯಪ್ಪನವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಆಧ್ಯಾತ್ಮ ಚಿಂತಕರಾದ ರಾಜಯೋಗಿ ಡಾಕ್ಟರ್ ಎಚ್ ಮಹೇಂದ್ರಪ್ಪರವರು, ಸಿರಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆಯವರು ಉಪನ್ಯಾಸ ನುಡಿಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಎಲ್ ಜಿ ರಾಮಣ್ಣನವರು, ಮಂಜುಶ್ರೀ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸುಧಾರವರು, ಸರ್ವೋದಯ ಅಭಿಯಾನದ ಅಧ್ಯಕ್ಷರಾದ ಶ್ರೀ ಪುಟ್ಟಕಾಮಯ್ಯನವರು, ವೀರಶೈವ ಮಹಾಸಭಾ ಅಧ್ಯಕ್ಷರಾದ ಲೋಕೇಶ್ವರಯ್ಯ ಹಾಗೂ ವಚನ ಗಾಯನವನ್ನು ಶ್ರೀಮತಿ ಸಿದ್ದಗಂಗಮ್ಮ, ಜಯರಾಮ್ ಮತ್ತು ವೃಂದದವರು ನಡೆಸಿದ್ದಾರೆ. ಹುಟ್ಟಿಗಂತು ಅನ್ನೋದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಇದೇನೆ, ಅಂದ್ರೆ ಬಹಳ ದೊಡ್ಡ ಸತ್ಯವನ್ನು ಹೇಳುವ, ಎಲ್ಲರಿಗೂ ಬೋಧನೆ ಮಾಡುವ, ನಮ್ಮನ್ನೆಲ್ಲ ಒಳ್ಳೆಯ ಮಾರ್ಗದಲ್ಲೇ ಕರ್ಕೊಂಡು ಹೋಗುವಂತ ಎರಡು ಮಹಾಕಾವ್ಯಗಳಿದ್ವು ಅಲ್ಲ, ರಾಮಾಯಣ ಒಂದು ಕಡೆಗೆ ಮಹಾಭಾರತ ಒಂದು ಕಡೆಗೆ. ಇದ್ರ ನಡುವೆ ಇಂಥ ಚಳುವಳಿ ನೋಡಿ, ಅದು
ನಮಗೆ ಸಿಕ್ಕುವಂಥ ಪರಂಪರೆ ಪ್ರಕಾರವಾಗಿ ಅದು ಆರಂಭದಿಂದಲೂ ಸಿಗ್ತವೆ. ಸಂಸ್ಕೃತ ಭಾಷೆಯಲ್ಲಿ, ಪಾಲಿ ಭಾಷೆಯಲ್ಲಿ, ಪ್ರಾಕೃತ ಭಾಷೆಯಲ್ಲಿ, ಮಗಧ ಭಾಷೆಯಲ್ಲಿ, ಅರ್ಧ ಮಗಧ ಭಾಷೆಯಲ್ಲಿ, ಆನಂತರ ಸಂಸ್ಕೃತ ಭಾಷೆಯಲ್ಲಿ, ಆಮೇಲೆ ಕನ್ನಡಕ್ಕೆ ಮಹಾಭಾರತ ಎಂಟರ್ ಆಗಿದ್ದು 10ನೇ ಶತಮಾನ ಪಂಪನ ಕಾಲ ಎತ್ತದು 1940 ಗೊತ್ತಿದೆ ನಿಮ್ಮ ಪಂಪನ ಕಾಲ ಎತ್ತದು 1900 ಪಂಪನೇ ಕನ್ನಡ ಭಾರತವನ್ನ ಮೊಟ್ಟ ಮೊದಲು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.